ನೀನಲ್ಲದೆ ಮತ್ತಾರು ಇಲ್ಲ ನನಗೆ ಗತಿ ಇಲ್ಲ ಸ್ವಾಮಿ ನೀನೇ ನನಗೆ ಗತಿ ಅಹೇ ಕರುಣಾನಿಧಿ ನೀನಾದರೂ ಕರುಣೆಯ ಕಡಲು ನೀನು ನನ್ನನ್ನು ಒಮ್ಮೆ ನೋಡಯ್ಯ ನಿನ್ನ ಆ ನೋಟ ಸಾಕು ಅದು ಎಂಥ ನೋಟ ಅಂತ ಹೇಳಿದ್ರೆ ಕರುಣೆಯಿಂದ ಕೂಡಿದ ನೋಟ ದೇವರು ಒಮ್ಮೆ ನಮ್ಮನ್ನ ನೋಡಿದ ಅಂತ ಹೇಳಿದ್ರೆ ಹಾಗೆ ನೋಡಲ್ಲ ಅವನು ಅಯ್ಯೋ ನಾನು ಇವನನ್ನು ಉದ್ಧಾರ ಮಾಡಬೇಕಪ್ಪ ಅಂತ ಹೀಗೆ ನೋಡುದು ಅಂಥ ನಿನ್ನ ಆ ಕರುಣಾಪೂರ್ಣ ದೃಷ್ಟಿಯಿಂದ ದೀನನಾದ ನನ್ನನ್ನ ನಾನು ಎರಡೂ ಕೈ ಎತ್ತಿ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದೇನೆ ಎರಡೂ ಕೈ ಎತ್ತಿ ನಿನ್ನನ್ನ ಕಾಡ್ತಾ ಇದ್ದೇನೆ ಬಿಡ್ತಾ ಇದ್ದೇನೆ ನೀನೇ ನನಗೆ ಗತಿ ನೀನಲ್ಲದೆ ಮತ್ತಾರೂ ಗತಿ ಇಲ್ಲ ಸ್ವಾಮಿ ಅಂತ ಅಂತ ನನ್ನನ್ನ ನೋಡಯ್ಯ ನಿನ್ನೆದುರಿಗೆ ಬಿದ್ದಿದ್ದೇನೆ ಸ್ವಾಮಿ ನಿನ್ನ ಮುಂದೆ ಬಿದ್ದಿದ್ದೇನೆ ಶರಣಾಗತನಾಗಿದ್ದೇನೆ ನೀನಲ್ಲದೆ ಅನ್ಯ ಗತಿ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ ಅಂತ ನನ್ನನ್ನ ನಿನಗೆ ಸಂಬಂಧಪಟ್ಟವನು ನಿನ್ನನ್ನೇ ನಂಬಿದವನು ನಿನ್ನವನು ಅಂತ ತಿಳ್ಕೊಂಡು ನನ್ನನ್ನು ಉದ್ಧಾರ ಮಾಡಯ್ಯ ನನ್ನನ್ನ ಬಿಡಬಾರದು ನೀನು ಯಾಕಂತ ಹೇಳಿದ್ರೆ ನಿನ್ನನ್ನು ನಾನು ಸ್ವಾಮಿಯಿಂದ ತಿಳ್ಕೊಂಡಿದ್ದೇನೆ ನಿನ್ನನ್ನ ಸ್ವಾಮಿಯಿಂದ ತಿಳ್ಕೊಂಡಿರುವ ಈ ಸೇವಕನನ್ನ ನೀನು ಬಿಡಬಾರದು ನನ್ನನ್ನ ನೀನು ಕೈ ಬಿಟ್ರೆ ಮತ್ತೆ ಯಾರು ಇಲ್ಲ